ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸುತ್ತಾ ಕೆ ಆರ್ ಲಕ್ಕಂ ಮೆಮೋರಿಯಲ್ CBC ಶಾಲೆಯ ಆನ್ಲೈನ್ ತರಗತಿಗಳಿಗೆ ಎಲ್ಲರಿಗೂ ಸ್ವಾಗತವನ್ನು ಮಾಡಿಕೊಡುತ್ತಾ ಈಗ ನಾವು ಕಳೆದ ಒಂದು ಅವಧಿಯಲ್ಲಿ ಅಕ್ಷರಗಳ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಹೇಳಿ ನಾವು ಕರಿತೀವಿ. ಕನ್ನಡ ವರ್ಣ ಅಂತಾರೇನು ಅಥವಾ ಅಕ್ಷರ ಎಂದರೇನು ಅಂತಕ್ಕಂಥ ಪ್ರಶ್ನೆಗೆ ಕಳೆದ ಅವಧಿಯಲ್ಲಿ ನಾವು ಉತ್ತರ ಹೇಳಿದ್ದೀವಿ. ವರ್ಣ ಅಂತಂದರೆ ಭಾಷೆಯ ಧ್ವನಿರೂಪದ ಸಂಕೇತಗಳಿಗೆ ಕನ್ನಡ ವರ್ಣಮಾಲೆಗಳು ಎಂದು ಕರೆಯುತ್ತೇವೆ ಅಥವಾ ಅಕ್ಷರಗಳ ಮಾಲೆ ಎಂದು ಕರೆಯುತ್ತೇವೆ. ಕನ್ನಡದಲ್ಲಿ ಎಷ್ಟು ವರ್ಣಗಳಿಂದ ಕೂಡಿವೆ ಅಂತಂದರೆ ಕನ್ನಡದಲ್ಲಿ 49 ವರ್ಣಗಳನ್ನು ನಾವು ಕೂಡಿವೆ ಅಂತ ಹೇಳಬಹುದು. ಕನ್ನಡ ವರ್ಣಮಾಲೆ ಎಷ್ಟು ಪ್ರಕಾರಗಳನ್ನು ಮಾಡಲಾಗಿದೆ? ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು ಅಂತೇಳಿ 3 ಪ್ರಕಾರದ ನಾವು ಮಾಡ್ತೀವಿ. ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ 3 ಪ್ರಕಾರ ಸ್ವರ, ವ್ಯಂಜನ, ಯೋಗವಾಹಗಳು. ಸ್ವರದಲ್ಲಿ ಮತ್ತೆ ನಾವು 3 ಭಾಗ ಮಾಡ್ತೇವೆ. ಅದರಲ್ಲಿ ಹೃಸ್ವ ಸ್ವರ, ದೀರ್ಘ ಸ್ವರ, ಪ್ಲುತ ಸ್ವರಗಳೆಂದು 3 ಭಾಗ ಮಾಡ್ತೇವೆ. ವ್ಯಂಜನಗಳಲ್ಲಿ ನಾವು 2 ಭಾಗ ಮಾಡ್ತೇವೆ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳಲ್ಲಿ ನಾವು 3 ಪ್ರಕಾರ ಮಾಡ್ತೇವೆ. ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ ಎಂದು ಹೇಳುತ್ತೇವೆ. ಇನ್ನು ಯೋಗವಾಹಗಳಲ್ಲಿ 2 ಪ್ರಕಾರ, ಒಂದು ಅನುಸ್ವರ, ಇನ್ನೊಂದು ವಿಸರ್ಗಗಳೆಂದು ನಾವು ಮಾಡ್ತೇವೆ. ಹೀಗಾಗಿ ನಾವು ಕಳೆದ ಅವಧಿಯಲ್ಲಿ ಸ್ವರಗಳು ಎಂದರೇನು ಅಂತ ಪ್ರಶ್ನೆಗೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ನಾವು ಸ್ವರಗಳೆಂದು ಹೇಳುತ್ತೇವೆ. ಯಾವ ಅಕ್ಷರಗಳು ಸ್ವತಂತ್ರವಾಗಿ ಉಚ್ಚಾರಣೆ ಹೊಂದುತ್ತವೆಯೋ ಅವುಗಳಿಗೆ ಸ್ವರಗಳೆಂದು ನಾವು ಹೇಳುತ್ತೇವೆ. ಉದಾಹರಣೆಗೆ ಅ, ಆ, ಇ, ಉ, ಉ, ರು, ಎ, ಐ, ಓ, ಔ ಅಂತಕ್ಕಂಥ 13 ಸ್ವರಗಳನ್ನಾಗಿ ನಾವು ಮಾರ್ಪಡಿಸಿದ್ದೇವೆ. ಸ್ವರಗಳಲ್ಲಿ ನಾವು 3 ಪ್ರಕಾರ ಮಾಡ್ತೇವೆ. ಒಂದು ಋಸ್ವ ಸ್ವರ. ಋಸ್ವ ಸ್ವರ ಅಂದರೆ ಏನು? ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ಋಸ್ವ ಸ್ವರಗಳು ಎಂದು ಕರೆಯುತ್ತೇವೆ ಅಂತ ಹೇಳ್ತೀವಿ ನಾವು. ಒಂದು ಮಾತ್ರ ಕಾಲಾವಧಿ, ಒಂದು ಅಕ್ಷರವನ್ನು ತೆಗೆದುಕೊಂಡು ಉಚ್ಚರಿಸಬೇಕಾಗುವ ಸಮಯ, ಒಂದು ಅಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಸಮಯಕ್ಕೆ ನಾವು ಇಲ್ಲಿ ಕಾಲ ಅಥವಾ ಮಾತ್ರೆ ಎಂದು ಕರೆಯುತ್ತೇವೆ. ಅಂದರೆ ಋಸ್ವ ಸ್ವರಗಳ ಸಂಖ್ಯೆ ಎಷ್ಟು? 6. ಅ, ಇ, ಉ, ಓ, ಉ, ಓ, ಓ ಅಂತೇಳಿ ಹೀಗೆ 6 ಋಸ್ವ ಸ್ವರಗಳು. ಇನ್ನು ದೀರ್ಘ ಸ್ವರಗಳು 7. ಅವು ಯಾವುವು? 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ದೀರ್ಘ ಸ್ವರ ಎನ್ನುತ್ತೇವೆ ಅಂತ ಹೇಳ್ತೀವಿ. ಇಲ್ಲಿ 2 ಮಾತ್ರ ಕಾಲಾವಧಿ ಅಂತಂದ್ರೆ ಆ, ಈ, ಹೌದಾ? ರು, ಎ, ಐ, ಏ, ಐ, ಓ, ಔ, ಹೀಗೆ 7 ದೀರ್ಘ ಸ್ವರಗಳು, 6 ಋಸ್ವ ಸ್ವರಗಳು. ಇನ್ನು ಪ್ಲುತ ಸ್ವರ ಅಂತ ಬರ್ತದೆ, ಅದು 2 ಮಾತ್ರಕ್ಕಿಂತ ಮೇಲ್ಪಟ್ಟು ನಾವು ಉಚ್ಚರಿಸ್ತೇವೆ. ಅವುಗಳ ಸಂಖ್ಯೆ ನಿಗದಿಯಾಗಿಲ್ಲ. ಹೀಗಾಗಿ ಅಬ್ಬಬ್ಬಾ, ಅಯ್ಯಯ್ಯೋ ಅಂತಕ್ಕಂಥ ಒಂದು ಶಬ್ದಕ್ಕೆ ನಾವು ಮಾತ್ರೆಗಳನ್ನು ಹಾಕ್ತಾ ಹೋದಾಗ ಅವು 2ಕ್ಕಿಂತ ಹೆಚ್ಚು ಅಲ್ಲಿ ಮಾತ್ರೆಗಳು ಬರ್ತವೆ. ಹೀಗಾಗಿ ತೆಗೆದುಕೊಳ್ತಕ್ಕಂಥ ಸಮಯವೂ ಕೂಡ ಹೆಚ್ಚು. ಹೀಗಾಗಿ ಸ್ವರಗಳಲ್ಲಿ ನಾವು 3 ಪ್ರಕರಣಗಳನ್ನು ಮಾಡ್ತೇವೆ. ಇನ್ನು ಇವತ್ತಿನ ಅವಧಿಯಲ್ಲಿ ವ್ಯಂಜನಗಳು ಅಂದರೆ ಏನು? ವ್ಯಂಜನಗಳು ಅಂತಂದ್ರೆ ಏನು? ಸ್ವರಗಳ ಸಹಾಯವನ್ನು ಪಡೆದುಕೊಂಡು ಸ್ವರಗಳ ಸಹಾಯವನ್ನು ಪಡೆದುಕೊಂಡು
ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ವ್ಯಂಜನಗಳು ಎಂದು ಕರೆಯುತ್ತೇವೆ. ವ್ಯಂಜನಗಳು ಕೂಡ ಸ್ವತಂತ್ರವಾದವುಗಳಲ್ಲ. ವ್ಯಂಜನಗಳು ಸ್ವರಗಳ ಸಹಾಯವನ್ನು ಪಡೆದುಕೊಂಡು ಉಚ್ಚರಿಸ್ತವೆ. ಈಗ ನೋಡಿ, ಕ ಅಂತಕ್ಕಂಥ ವ್ಯಂಜನ, ಅ ಅಂತಕ್ಕಂಥದ್ದು ಅದು ಮಿತಾಕ್ಷರ ಕ ಆಯಿತು. ವ್ಯಂಜನ ಅಧಿಕ ಸ್ವರ ಗುಣಿತಾಕ್ಷರ, ಕ ಅಧಿ ಆ ಇಲ್ಲಿ ಕ ಅಂತಕ್ಕಂಥದ್ದು ಅಕ್ಷರ ಆಗುತ್ತೆ. ಹೀಗೆ ವ್ಯಂಜನಗಳು ಸ್ವರಗಳನ್ನ ಅಪೇಕ್ಷೆ ಪಡ್ತಾವ. ಹೀಗಾಗಿ ಯಾವ ಅಕ್ಷರ ಸ್ವತಂತ್ರವಾಗಿರುತ್ತವೆಯೋ ಅವುಗಳಿಗೆ ಸ್ವರಗಳನ್ನುತ್ತೇವೆ. ಇಲ್ಲಿ ಸ್ವರಗಳನ್ನ ಅಪೇಕ್ಷೆ ಪಡ್ತಾವ ಅಂದ್ರೆ ಸಹಾಯವನ್ನು ಪಡ್ಕೋತಾವ, ಸಹಾಯ ಪಡೆದುಕೊಂಡು ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವು ವ್ಯಂಜನಗಳು ಎಂದು ಕರೆಯುತ್ತೇವೆ. ವ್ಯಂಜನಗಳಲ್ಲಿ ನಾವು ವರ್ಗೀಯ 25, ಅವರ್ಗೀಯ 9 ಮಾಡ್ತೇವೆ. ಕ ಚ ಠ ಕ ಖ ಘ ಘ ಞ ಚ ಚ ಝ ಝ ಞ ಟ ಟ ಢ ಢ ನ ಥ ಥ ಧ ಧ ನ ಪ ಫ ಭ ಫ ಮ. ಇವು 25 ವರ್ಗೀಯ ವ್ಯಂಜನ. ಇನ್ನು 29 ಅವರ್ಗೀಯ, ಯ ರ ಲ ವ ಷ ಸ ಷ ಹ ರ. ಇವು 9 ಅವರ್ಗೀಯ ವ್ಯಂಜನಗಳು. ನೋಡಿ, ಖ ಖ ಘ ಘ ನ ಚ ಚ ಝ ಝ ಞ ಠ ಠ ಡ ಡ ನ ತ ಥ ದ ಧ ನ ಫ ಫ ಬ ಭ ಮ ಯ ರ ಲ ವ ಶ ಸ ಷ ಸ ಹ ಲ. ಹೀಗೆ 9 ಅವರ್ಗೀಯ, ಇಲ್ಲಿ 25 ವರ್ಗೀಯ ವ್ಯಂಜನಗಳನ್ನಾಗಿ ನಾವು ಒಟ್ಟು 34 ವ್ಯಂಜನಗಳನ್ನಾಗಿ ಇಲ್ಲಿ ಮಾರ್ಪಡಿಸ್ತೀವಿ. ಇನ್ನು ವರ್ಗೀಯ ವ್ಯಂಜನಗಳಲ್ಲಿ 10 ಅಲ್ಪ ಪ್ರಾಣ, 10 ಮಹಾಪ್ರಾಣ, 5 ಅನುನಾಸಿಕ ಅಂತ ಹೇಳ್ತೀವಿ. ಯಾವ ವರ್ಗದ ಪ್ರಥಮ ವರ್ಗ, ವರ್ಗದ ತೃತೀಯ ವರ್ಗದ ವರ್ಣಗಳು ಅಲ್ಪ ಪ್ರಾಣಗಳು. ಖ ಛ ಠ ತ ಪ ಘ ಝ ಡ ದ ಪ. ಇವು ಅಲ್ಪ ಪ್ರಾಣಗಳು. ಅಲ್ಪ ಪ್ರಾಣ ಅಂದ್ರೆ ಕಡಿಮೆ ಉಸಿರನ್ನು ತೆಗೆದುಕೊಂಡು ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ಅಲ್ಪ ಪ್ರಾಣ ಎನ್ನುತ್ತೇವೆ. ಇನ್ನ ಮಹಾಪ್ರಾಣಗಳು, ವರ್ಗದ ದ್ವಿತೀಯ ವರ್ಗದ ವರ್ಣಗಳು, ವರ್ಗದ ಪಂಚಮ ವರ್ಗದ ವರ್ಣಗಳು ಮಹಾಪ್ರಾಣಗಳಾಗ್ತವೆ. ಮಹಾಪ್ರಾಣವು ಕೂಡ ಖ ಛ ಠ ಥ ಪ ಘ ಝ ಡ ದ
ಬ ಈ ರೀತಿಯಾಗಿ. ಇನ್ನು ಪಂಚಮ ವರ್ಗದ ವರ್ಣಗಳು, ಪಂಚಮ ವರ್ಗದ ವರ್ಣಗಳು ಮಾತ್ರ ಅನುನಾಸಿಕ. ಅನುನಾಸಿಕ ನೋಡಿ, ಇಲ್ಲಿ ಅಲ್ಪ ಪ್ರಾಣ ಕಡಿಮೆ ಉಸಿರನ್ನು ತೆಗೆದುಕೊಂಡು ಉಚ್ಚಾರಣೆ ಮಾಡುವಂತ ಅಕ್ಷರಗಳು ಅಲ್ಪ ಪ್ರಾಣಗಳು. ಇನ್ನು ಹೆಚ್ಚು ಉಸಿರನ್ನು ತೆಗೆದುಕೊಂಡು ಉಚ್ಚಾರಣೆ ಮಾಡತಕ್ಕಂತ ಅಕ್ಷರಗಳಿಗೆ ಮಹಾಪ್ರಾಣ ಅಂತ ಹೇಳ್ತೇವೆ. ಮೂಗಿನ ಮೂಲಕ ಉಚ್ಚಾರಣೆ ಹೊಂದಬಲ್ಲಂತ ಅಕ್ಷರಗಳು ಅವು ಅನುನಾಸಿಕ ಅಕ್ಷರಗಳು. ನ ಞ ನ ನ ಮ ಹೀಗೆ ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ ವರ್ಗೀಯ ವ್ಯಂಜನಗಳಲ್ಲಿ ಕಾಣಿಸಿಕೊಳ್ತಾವೆ. ಇಲ್ಲಿ ಅವರ್ಗೀಯದಲ್ಲಿ ಇವು, ಇಲ್ಲಿ ನಾವು ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಮಾಡಕ್ಕೆ ಹೋಗಿಲ್ಲ, ಇಲ್ಲಿ ಮಾತ್ರ ಅಷ್ಟೇ ಮಾಡ್ತೀವಿ. ಈಗ ನಾವು ವ್ಯಂಜನಗಳು, ವ್ಯಂಜನಗಳಲ್ಲಿ ಎಷ್ಟು ಪ್ರಕಾರ? ಎರಡು ಪ್ರಕಾರ, ವರ್ಗೀಯ ಅವರ್ಗೀಯ. ವರ್ಗೀಯದಲ್ಲಿ ಮೂರು ಪ್ರಕಾರ, ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಈಗ ಕೊನೆಯದಾಗಿ ಬರಿ ಯೋಗವಾಹಗಳು ಬಂತು. ಯೋಗವಾಹಗಳು ಇವುಗಳು ಸಹ ಸ್ವತಂತ್ರ ವಾದವುಗಳಲ್ಲ. ಇವುಗಳನ್ನು ಸ್ವರ ಮತ್ತು ವ್ಯಂಜನಗಳ ಸಹಾಯವನ್ನು ಪಡೆದುಕೊಂಡು ಉಚ್ಚರಿಸಲ್ಪಡುವುದಕ್ಕೆ ಯೋಗವಾಹಗಳು ಎಂದು ಹೆಸರು. ಯೋಗ ಅಂದರೆ ಕೂಡು, ವಾಹ ಅಂದರೆ ಸಾಗು. ಸ್ವರ ಮತ್ತು ವ್ಯಂಜನಗಳ ಅಕ್ಷರ ಜೊತೆಗೆ ಕೂಡಿಕೊಂಡು ಸಾಗುವುದೇ ಯೋಗವಾಹಗಳು ಅಂತ ಹೇಳ್ತೀವಿ ನಾವು. ಉದಾಹರಣೆಗೆ ಈಗ ಅಂ ಅದೇ ಅಂ, ಘ ಬಿ ಹೌದ, ಅಂಗಡಿ. ಇನ್ನು ಅಹ ಇದೆ, ದುಃಖ. ಅಂತಃಕರಣ. ಹೀಗೆ ನಾವು ಶಬ್ದಗಳನ್ನಾಗಿ ರಚಿಸ್ತೇವೆ, ಇವುಗಳ ಬಳಕೆ ಆಗುತ್ತೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳು, 49 ಅಕ್ಷರಗಳಲ್ಲಿ ಸ್ವರಗಳು 13, ವ್ಯಂಜನಗಳು ಇಲ್ಲಿ 34, ಯೋಗವಾಗಗಳು 2. ಸ್ವರಗಳಲ್ಲಿ ಮೂರು ಪ್ರಕಾರ, ಹೃಸ್ವ ಸ್ವರ, ದೀರ್ಘ ಸ್ವರ, ಪ್ಲುತ ಸ್ವರ ಎಂದು. ಹೃಸ್ವ ಅಂದರೆ ಒಂದೇ ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳು ಹೃಸ್ವ ಸ್ವರಗಳು. ಇನ್ನು 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ದೀರ್ಘ ಸ್ವರಗಳು ಎಂದು ಕರೆಯುತ್ತೇವೆ. ಇನ್ನು 2 ಇಲ್ಲವೇ 2ಕ್ಕಿಂತ ಹೆಚ್ಚು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ನಾವು ಪ್ಲುತ ಸ್ವರ ಎಂದು ಕರೆಯುತ್ತೇವೆ. ಇನ್ನು ವ್ಯಂಜನಗಳು ಅಂತಂದರೆ ಸ್ವರಗಳ ಸಹಾಯವನ್ನು ಪಡೆದುಕೊಂಡು ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ನಾವು ವ್ಯಂಜನಗಳು ಎಂದು ಕರೆಯುತ್ತೇವೆ. ವ್ಯಂಜನಗಳು ಸ್ವತಂತ್ರವಾದಂಥ ಅಕ್ಷರಗಳಲ್ಲ ಅಂತ ಹೇಳೋದು. ವ್ಯಂಜನಗಳಲ್ಲಿ ನಾವು ಎಷ್ಟು ಭಾಗ ಮಾಡ್ತೀವಿ? 2 ಭಾಗ ಮಾಡ್ತೀವಿ. 1 ಇಲ್ಲಿ ವರ್ಗೀಯ ವ್ಯಂಜನ, 2 ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ ನಾವು ಮತ್ತೆ 3 ಭಾಗ ಮಾಡ್ತೇವೆ. 1 ಇಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಮಾಡ್ತೇವೆ. ಇನ್ನು ಯೋಗವಾಹಗಳು ಎಂದರೇನು? ಯೋಗ ಅಂದರೆ ಕೂಡು, ವಾಹ ಎಂದರೆ ಸಾಗು. ಇಲ್ಲಿ ಸ್ವತಂತ್ರ ಯೋಗವಾಹಗಳು ಕೂಡ ಸ್ವತಂತ್ರವಾದವುಗಳಲ್ಲ, ಅವುಗಳು ಕೂಡ
ಸ್ವರ ಮತ್ತು ವ್ಯಂಜನ ಜೊತೆಗೆ ಸೇರಿಕೊಂಡು ಇಲ್ಲಿ ಉಚ್ಚಾರಣೆಯನ್ನು ಹೊಂದುತ್ತವೆ ಅಂತ ಹೇಳಿದ್ರು. ಯೋಗವಾಹಗಳು ಎರಡು, ಅಂ ಈಗ ಅಂಗಡಿ, ಅಂತಃಕರಣ, ದುಃಖ ಇಂತಹ ಶಬ್ದವನ್ನಾಗಿ ರಚನೆ ಮಾಡಬಹುದು. ಇನ್ನು ಅಲ್ಪ ಪ್ರಾಣ ಅಂದ್ರೇನು? ಕಡಿಮೆ ಉಸಿರನ್ನು ತೆಗೆದುಕೊಂಡು ಉಚ್ಚರಿಸಲ್ಪಡ್ತಕ್ಕಂಥಗಳಿಗೆ ಅಲ್ಪ ಪ್ರಾಣ ಎನ್ನುತ್ತೇವೆ. ಇನ್ನು ಮಹಾಪ್ರಾಣ ಅಂದರೆ ಏನು ಅಂತಕ್ಕಂಥದ್ದು? ಹೆಚ್ಚು ಉಸಿರನ್ನು ತೆಗೆದುಕೊಂಡು ಉಚ್ಚರಿಸಲ್ಪಡ್ತಕ್ಕಂಥಗಳಿಗೆ ಮಹಾಪ್ರಾಣ. ಇನ್ನು ಮೂಗಿನ ಮೂಲಕ ಉಚ್ಚಾರಣೆ ಬಂದಂಥ ಅಕ್ಷರಗಳಿಗೆ ನಾವು ಇಲ್ಲಿ ಅನುನಾಸಿಕ ಅಕ್ಷರಗಳು ಎಂದು ಕರೀತೀವಿ. ಒಟ್ಟಾರೆಯಾಗಿ ಅಕ್ಷರ ಎಂದರೆ ಏನು? ಅಕ್ಷರದಲ್ಲಿ ಎಷ್ಟು ಪ್ರಕಾರಗಳನ್ನಾಗಿ ಮಾಡ್ತೇವೆ? ಎಲ್ಲ ಒಂದು ಇಡಿಯಾದ ಒಂದು ಅಕ್ಷರಗಳ ಬಗ್ಗೆ ಒಂದು ರೇಖಾನಕ್ಷೆಯನ್ನು ಈಗಾಗಲೇ ನಾನು ತಿಳಿಸಿದ್ದೇನೆ. ಅದರ ಬಗ್ಗೆ ಸಂಪೂರ್ಣವಾಗಿ ವಿವರ ನಿಮಗೆ ಅರ್ಥ ಆಗಿದೆ ಎಂದು ನಾನು ಭಾವಿಸುತ್ತೇನೆ. ಮುಂದಿನ ಅವಧಿಯಲ್ಲಿ ನಾವು ನಾಮಪದಗಳ ಬಗ್ಗೆ ಇಲ್ಲಿ ನಾಮಪದದ ಪ್ರಕಾರಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ. ಧನ್ಯವಾದ.